ಇವತ್ತು ಎಲ್ಲರೂ ಫೇವ್ರೆಟ್ ಆಗಿರೋ ಒಬ್ಬಟ್ಟು, ಅದು ಬೇಳೆ ಒಬ್ಬಟ್ಟು ರೀ. ನಮ್ಮ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತೀರಾ ಬೇಳೆ ಒಬ್ಬಟ್ಟು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಹೇಳಿ ಇವತ್ತು ಒಬ್ಬಟ್ಟೇನು ಊಟ ನೋಡೋಣ, ಏನೇನು ಮಾಡಿದ್ದೀನಿ ಅಂತ. ಫಸ್ಟು ಎಲ್ಲದಕ್ಕಿಂತ ಮುಖ್ಯ, ನಮ್ಮ ಬೇಳೆ ಒಬ್ಬಟ್ಟು ಇರಲೇಬೇಕು ಯುಗಾದಿಗೆ. ಎಷ್ಟು ಸಾಫ್ಟಾಗಿ, ಮೃದುವಾಗಿ, ಹತ್ತಿಗಿನ ಹೂಗಿನ ಸಾಫ್ಟಾಗಿದೆ. ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಸುಮಾರು ಜನಕ್ಕೆ ಬೇಳೆ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ, ಬಟ್ ಬಿಗಿನರ್ಸ್ಗೆ ಬರೋಲ್ಲ. ಸೊ ಬಿಗಿನರ್ಸ್ಗೋಸ್ಕರ ಇವತ್ತಿನ ವೀಡಿಯೋನ ತೋರಿಸ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ನೋಡಿ. ಎಲ್ಲೂ ಕಿತ್ತೋಗಿಲ್ಲ, ಒಡೆದೋಗಿಲ್ಲ, ಸೂಪರಾಗಿ ಸಾಫ್ಟಾಗಿ ಯಮ್ಮಿಯಾಗಿ, ಪರ್ಫೆಕ್ಟ್ ಮೆಷರ್ಮೆಂಟ್, ಪರ್ಫೆಕ್ಟ್ ಆಳ್ತೆ. ಇದಕ್ಕೆ ನಾನೊಂದು 1/4 kg ಅಂಗಡಿಯಲ್ಲಿ ಮೆಷರ್ಮೆಂಟ್ ಮಾಡ್ಕೊಂಡು ತೊಗೊಂಬಂದ್ಬಿಡಿ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಚಮಚ ಚಿರೋಟಿ ರವೆ, 1/4 kg ಮೈದಾ ಹಿಟ್ಟಿಗೆ ಒಂದೇ ಒಂದು ಚಮಚ, 1 tsp ಅಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ. ಕೆಲವರು ಕನಕ ಕಲಸ್ಬೇಕಾದ್ರೆ ಎಣ್ಣೆಯಲ್ಲಿ ಮುಳುಗಿಸಿಟ್ಟುಬಿಟ್ಟಿರ್ತಾರೆ, ಅಥವಾ ಕನಕ ಕಲಸ್ಬಿಟ್ಟು ಮೇಲ್ಗಡೆ ಎಣ್ಣೆ ಹಾಕಿ ಇಟ್ಟಿರ್ತಾರೆ. ನಾನಿವತ್ತು ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಕನಕನ ಕಲಿಸ್ತಾ ಇದ್ದೀನಿ. ಓಕೆನಾ? ನಾನು ಎಣ್ಣೆ ಜಾಸ್ತಿ ಬಳಸ್ತಾನೇ ಇಲ್ಲ ಕನಕಾಗೆ, ಅದಕ್ಕೆ ಮೃದುವಾಗಿ ಬರುತ್ತೆ. ನೋಡಿ, ಒಂದೇ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ. ಈಗ ಚಪಾತಿ ಹಿಟ್ಟಿನ ಥರ ಗಟ್ಟಿಗೆ ನಾದಿ ಅದನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಿನಿಮಮ್ ಟೈಮ್ 1/2 ಗಂಟೆ ಇದ್ದರೆ ಪರವಾಗಿಲ್ಲ, 2 hours ಇದ್ದರೆ ಅಂದರೆ ಸಂತೋಷ. 2 ಗಂಟೆನೂ ಅದನ್ನು ನೆನೆ ಹಾಕ್ಕೊಳ್ಳಿ. ತುಂಬ ವಿಶೇಷವಾಗಿರುತ್ತೆ ಇವತ್ತಿನ ಒಬ್ಬಟ್ಟು. ಯೂಶ್ವಲಿ ಕನಕನ ನಾವು ಎಣ್ಣೆಲಿ ಮುಳುಗಿಸಿ ನೆನೆಸಿಟ್ರೆ ಅದನ್ನು ನಾವು ಉಬ್ಬಕ್ಕೆ ಬಿಡ್ತಾ ಇಲ್ಲ. ಇದೊಂದು ಟಿಪ್ ಅಂತಲೇ ನೀವು ತೊಗೊಳ್ಬೋದು. ಯೂಶ್ವಲಿ ಉಬ್ಬಲ್ಲ, ಒಡೆದೋಗುತ್ತೆ ನಮ್ಮ ಒಬ್ಬಟ್ಟು, ಡ್ರೈ ಆಗಿ ಬರುತ್ತೆ, ಸಾಫ್ಟ್ ಇರಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಇದೆ ನೋಡಿ. ಈ ಥರ ಚಪಾತಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಅದನ್ನು 1/2 ಗಂಟೆ ಮಿನಿಮಮ್, ಮ್ಯಾಕ್ಸಿಮಮ್ 2 hours, 3 hours. ಓಕೆನಾ? ಈಗ ಅದನ್ನು ನೆನೆಯಕ್ಕೆ ಇಟ್ಬಿಟ್ಟಿದ್ದೀನಿ. ನಾನು ನಿಮ್ಮ ಎದುರಿಗೆ ಹಾಕಿರೋದು ಒಂದೇ ಒಂದು ಚಮಚ ಎಣ್ಣೆ. ಸೊ ಇಲ್ಲಿ ನಾನು 1/4 kg ಕನಕನ ಕಲಸಿಟ್ಟಿದ್ದೀನಿ. ಇಲ್ಲಿ ನಾನು ಒಂದು ಬಟ್ಲು, ಸುಮಾರು ಇದು 350-400 grams ಅಷ್ಟಿದೆ ಇಲ್ಲಿ ತೊಗರಿ ಬೇಳೆ. ನೀವು ಬೇಕಾದ್ರೆ 1/2 ತೊಗರಿಬೇಳೆ, 1/2 ಕಡಲೆಬೇಳೆನು ಹಾಕ್ಕೊಳ್ಬೋದು. ಓಕೆನಾ? ನಾನಿಲ್ಲಿ ಫುಲ್ಲು ತೊಗರಿಬೇಳೆ ಹಾಕಿ, ವಿಶೇಷವಾಗಿ ಇದು ಟ್ರೆಡಿಷ್ನಲ್ಲು, ಯುಗಾದಿ ಹಬ್ಬಕ್ಕೆ ಕಡಲೆಬೇಳೆ ಮಿಕ್ಸ್ ಮಾಡೋಲ್ಲ, ಮಾಡೋರು ಮಾಡ್ತಾರೆ, ಬಟ್ ನಮ್ಮ ಮನೇಲಿ ನಾವು ಮಾಡೋಲ್ಲ. ಪ್ಯೂರಾಗಿ ನಾವು ತೊಗರಿಬೇಳೆ ಇದನ್ನೊಂದು 2-3 ಸಲ ವಾಶ್ ಮಾಡಿಕೊಂಡು, ಇದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಅಂದರೆ ಒಂದು 7 pt ನೀರು ಹಾಕ್ಕೊಳ್ತೀನಿ. ಯಾಕಂದರೆ ಇದರಲ್ಲೇ ನಾವು ಸಾರು ಮಾಡ್ತೀವಿ, ಒಬ್ಬಟ್ಟಿನ ಸಾರು ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಹಾಕಿ ಇದನ್ನು ಕುದಿಯೋಕ್ಕೆ ಬೇಡ. ಇದಕ್ಕೆ ಸ್ಟಾರ್ಟಿಂಗು ಯಾರಿಗೂ ನಮ್ಗೆ ಗೊತ್ತಾಗಲ್ಲ, ಹೆಂಗಪ್ಪ ಬೇಳೆ ಹದ ನೋಡೋದು ಅಂದರೆ ಅದು ಸೀಳ್ಬಿಟ್ಟಿರುತ್ತೆ, ಕಣ್ಣು ಬಿಟ್ಟಿರುತ್ತೆ ಅಂತ ಹೇಳ್ತೀವಿ, ಅಥವಾ ಕಣ್ಣು ಹೊಡೆದಿರುತ್ತೆ ಅಂತ ಹೇಳ್ತೀವಿ. ಸೊ ಮಧ್ಯದಲ್ಲಿ ಹಿಂಗೆ ಗಿಸ್ಕ್ ನೋಡಿದ್ರೆ ನಿಮ್ಗೆ ಒಂಥರ ಪೇಸ್ಟ್ ಥರ ಬರಬೇಕು. ಓಕೆನಾ? ಅವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಒಂದ್ಸಲ ಇಸ್ಕ್ ನೋಡಿ ಬೇಳೆನ, ಅದು ನೈಸಾಗಿ ನಿಮಗೆ ಪೇಸ್ಟ್ ಆಯಿತು ಅಂದರೆ ಎಸ್, ಪರ್ಫೆಕ್ಟ್ ಮೆಷರ್ಮೆಂಟು. ಈಗ ಅದನ್ನು ಸೋರ್ಲ್ ಹಾಕ್ಕೊಳ್ತೀನಿ. ಯಾವ ಬಟ್ಲಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ನೋ ಆ ಬಟ್ಲಲ್ಲಿ 1/4 bottle ನಾನು ಹೇಳಿ ಹುರಿ ಬೆಲ್ಲ ತೊಗೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ಅದು ತೊಗೊಳ್ಬೋದು, ಆರ್ಗ್ಯಾನಿಕ್ ಬೆಲ್ಲ ಅದು ತೊಗೊಳ್ಬೋದು. ಇದನ್ನು ಚೆನ್ನಾಗಿ ಬಸ್ಕೊಳ್ಬೇಕು. ನಾವು ಹೇಳಿದ್ನಲ್ಲ, ಅದು ನೈಸಾಗಿ ಪೇಸ್ಟ್ ಆಗಿದ ತಕ್ಷಣ ಅಂದರೆ ಮುಟ್ಟು ನೋಡಿದ್ರೆ ಅದು ಪೇಸ್ಟ್ ಆಗಬೇಕು ತೊಗರಿಬೇಳೆ. ಆವಾಗ ಸೋರ್ಲ್ ಹಾಕ್ಕೊಂಡು ಆ ನೀರನ್ನ ಸಾಂಬಾರ್ಗೆ ಇಟ್ಕೊಂಡು ಡ್ರೈನ್ ಮಾಡಿಕೊಂಡು ಮತ್ತೆ ಇದನ್ನು ಪಾತ್ರೆಗೆ ಹಾಕ್ಕೊಂಡು ನೋಡಿ ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ನಾನು ಜಾಸ್ತಿ ಮಾಡೋದ್ರಿಂದ ಸ್ಟೀಲ್ ಪಾತ್ರೆ ಉಪಯೋಗಿಸಿದೆ. ಈಗ ನಾನು ಇದನ್ನು ಒಂದು ನಾನ್ ಸ್ಟಿಕ್ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಆವಾಗ ನಮಗೆ ಬೇಗ ಅದು ಬೆಲ್ಲ ಕರಗಿ ಆ ಪಾಕ ಎಲ್ಲ ಗಟ್ಟಿಯಾಗಿ ಬರುತ್ತೆ ನಮಗೆ. ಅಂದರೆ 1 cup ತೊಗರಿಬೇಳೆಗೆ 1/4 cup ಬೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ಮೆಷರ್ಮೆಂಟು. ನೀವು ನೆಕ್ಸ್ಟ್ ಡೇ ತಿನ್ನಬೇಕಾದ್ರೆ ಒಬ್ಬಟ್ಟು ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್, ಏನಪ್ಪ ಜಾಸ್ತಿ ಅಂತ ಏನೂ ಅನಿಸಲ್ಲ, ಪರ್ಫೆಕ್ಟ್ ಆಗಿದೆ, ಅಷ್ಟು ಹಾಕ್ಕೊಳ್ಳೇಬೇಕು. ಸೊ ಇದನ್ನು ನೋಡಿ, ನಾನ್ ಸ್ಟಿಕ್ ಕಡಾಯಿಗೆ ಹಾಕ್ಕೊಂಡಿದ ತಕ್ಷಣ ಚೆನ್ನಾಗಿ ಗಟ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1/4 tsp ಅಷ್ಟು ಜಿಂಜರ್ ಪೌಡರ್ ಅಂದರೆ ಶುಂಠಿ ಪುಡಿ. ಜಾಕಾಯಿ ಇತ್ತು ಅಂದರೆ ಜಾಕಾಯಿನೂ ತುರಿದು ಸ್ವಲ್ಪ ಹಾಕ್ಕೊಳ್ಬೋದು, ಒಂದು ಪಿಂಚಷ್ಟು, ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿಕಾಯಿ ಸಾಮಾನ್ಯ ಹಾಕೇ ಹಾಕ್ತಾರೆ, ಶುಂಠಿ ಪುಡಿ ಮತ್ತು ಜಾಕಾಯಿ ಆಪ್ಷನಲ್ ಅಂತಲೇ ಹೇಳ್ಬೋದು, ಬಟ್ ನೀವು ಹಾಕಿದ್ರೆ ಗೊತ್ತಾಗುತ್ತೆ. ನೋಡಿ, ಅದು ತಣ್ಣಕ್ಕೆ ಹಾಕೋಕ್ಕೆ ಬಿಡೋಣ. ನಾನು ಹೇಳಿದ್ನಲ್ಲ, ನಾನೆಲ್ಲೂ ಮಿಕ್ಸಿ ಹಾಕಿ ಆಡಿಸಿಲ್ಲ ಇದನ್ನು. ಇದಕ್ಕೆ ಬೇಕಾದ್ರೆ ಕೊಬ್ಬರಿ ತುರಿ ಅಥವಾ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾರೆ. ಯೂಶ್ವಲಿ ಕೊಬ್ಬರಿ ತುರಿಗಿನ ತೆಂಗಿನಕಾಯಿ ತುರಿ ಹಾಕ್ತಾರೆ, ಬಟ್ ನಾನು ಇದು 2 ದಿನ ಇಡೋದ್ರಿಂದ ಹಳಸೋಗುತ್ತೆ ಈ ಶೇಕೆಗೆ. ಸೊ ನಾನು ತೆಂಗಿನಕಾಯಿ ಪ್ರಿಫರ್ ಮಾಡೋಲ್ಲ. ನೀವು ಬೇಕಿದ್ರೆ 1 bottle ಆ್ಯಡ್ ಮಾಡ್ಕೊಳ್ಬೋದು. ನಮ್ಮ ಕನಕ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ, ನನಗೆ 2 hours ಬಿಟ್ಟಿದೆ ಅದನ್ನು ನೆನೆಯೋಕ್ಕೆ. ನಾನು ಹೇಳಿದ್ನಲ್ಲ, ಮಿನಿಮಮ್ 1/2 ಮ್ಯಾಕ್ಸಿಮಮ್ 2 hours. ಸೊ ಇದಕ್ಕೆ ಒಂದೇ ಒಂದು ದೊಡ್ಡ ಅವಾಗ ಎಣ್ಣೆ, ಇವಾಗ ಒಂದು ದೊಡ್ಡ ಎಣ್ಣೆ ಹಾಕ್ಕೊಂಡು ನಾವು ಒಬ್ಬಟ್ಟನ್ನ ತಟ್ಕೊಳ್ಳೋಣ. ಬನ್ನಿ, ಯೂಶ್ವಲಿ ಎಣ್ಣೆಲಿ ಮುಳುಗಿಸಿಡ್ತಾರೆ ಕನಕ, ಆ ಥರ ಮಾಡಬೇಡಿ. ಮಾಡಿದ್ರೆ ಅದನ್ನು ನಾವು ಉಬ್ಕೊಳ್ಳೋಕೆ ಬಿಡಲ್ಲ, ಅಂದರೆ ಅದು ರೇಸ್ ಆಗೋಕ್ಕೆ ಬಿಡಲ್ಲ ಮೈದಾನ. ಸೊ ಎಲಾಸ್ಟಿಕ್ ಆಗಿ ಬಂದ್ಬಿಡುತ್ತೆ, ರಬ್ಬರ್ ಥರ ಬಂದ್ಬಿಡುತ್ತೆ, ಒಡೆದೋಗುತ್ತೆ ಒಬ್ಬಟ್ಟು, ಇದೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ.
ಸೊ ಅದರಿಂದ ಈ ಥರ ಅಡ್ವಾಂಟೇಜ್ ಇದೆ. ಅಂದರೆ ಒಂದೇ ಒಂದು ಚಮಚ ಹಾಕಿ ನೆನೆ ಹಾಕ್ಬಿಟ್ರೆ ಸಾಕು, ಅಷ್ಟೇ ಸಾಕು ಎಣ್ಣೆ. ಈಗ ಒಂದು ಚಮಚ, ಎರಡೇ ಚಮಚ ನಾವು ಎಣ್ಣೆಯಲ್ಲಿ ಇವತ್ತು ಒಬ್ಬಟ್ಟು ಮಾಡ್ತಾ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗಿ. ಯೂಶ್ವಲಿ ಒಬ್ಬಟ್ಟು ಅಂದರೆ ಅಪ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ವಡೆ ಥರ ಅಂತಾರೆ, ಇಲ್ಲವೇ ಇಲ್ಲ. ಸುಡಕ್ಕೆ ಒಂದು ಚಮಚ ಹಾಕ್ಕೊಳ್ತೀವಾ, ಮತ್ತು ಅದನ್ನು ನೆನೆ ಹಾಕ್ಕೊಳ್ಳೋಕೆ ಒಂದು ಚಮಚ, ತಟ್ಟಕ್ಕೆ ಒಂದು ಚಮಚ, ಮೂರಿಂದ ನಾಲ್ಕು ಚಮಚ ಎಣ್ಣೆ ಅಷ್ಟೇ ಒಬ್ಬಟ್ಟಿಗೆ ಬೇಕಾಗಿರೋದು. ಇದನ್ನು ಬೇಕಾದ್ರೆ ಕೈಯಲ್ಲೇ ಲಟ್ಟಿಸ್ಕೊಳ್ಬೋದು, ಅಥವಾ ಚಪಾತಿ ಲಟ್ಟಿಸ್ತೀವಲ್ಲ ಲಟ್ಟಣ್ಣಿಗೆ ಅದರಲ್ಲೂ ಲಟ್ಟಿಸ್ಕೊಳ್ತೀನಿ, ಅಥವಾ ಮೇಲ್ಗಡೆ ಇನ್ನೊಂದು ಕವರ್ ಹಾಕ್ಬಿಟ್ಟು ಅದ್ರ ಮೇಲೂ ಲಟ್ಟಿಸ್ಕೊಳ್ಬೋದು. ನೋಡಿ, ನೀವು ಅಂದ್ಕೊಳ್ಬೋದು ಏನಪ್ಪ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಅದು ಬರುತ್ತಾ ತೆಳ್ಳಗೆ ಬರುತ್ತೋ ಇಲ್ವೋ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ನೋಡಿ, ನಿಮ್ಮ ಎದುರಿಗೆ ಲಟ್ಟಿಸ್ತಾ ಇದ್ದೀನಿ, ಎಷ್ಟು ತೆಳ್ಳಗಾಗತ್ತೆ ಅಂದರೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ಈ ಥರ. ಸೊ ಬಟನ್ ಶೀಟು ಮತ್ತು ಇನ್ನೊಂದು ಇದು ಬರುತ್ತೆ, ಪೇಪರ್ ಕವರ್ಸ್ ಬರುತ್ತೆ, ನಾವೇನೋ ರೇಷನ್ ತೊಗೊಂಡ್ರೆ ಅದರಲ್ಲೂ ಸಹ ಲಟ್ಟಿಸ್ಬೋದು, ಅಥವಾ ಪ್ರೆಸ್ಸರಲ್ಲಿದ್ದರೆ ಅದು. ಬಟ್ ಇದು ಪ್ರಿಫರಬಲು, ಪ್ರೆಸ್ಸರ್ಗಿನ ಇದು ಎಷ್ಟು ಬೇಕೋ ಅಷ್ಟು ತೆಳ್ಳಕ್ಕೆ ನಾವು ಲಟ್ಟಿಸ್ಕೊಳ್ಬೋದು. ನಿಮ್ಗೆ ತವದ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟ ಆದರೆ ಇವತ್ತು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ಇದನ್ನು ತವದ ಮೇಲೆ ಹಾಕಿ ಸುಡೋಣ. ನೋಡಿ, ಒಂಚೂರು ಕಿತ್ತೋಗಿಲ್ಲ, ಒಡೆದೋಗಿಲ್ಲ. ನಮ್ಮ ಮೈದಾನೂ ಅಷ್ಟೇ ಪರ್ಫೆಕ್ಟಾಗಿದೆ. ನಾವು ಎಷ್ಟು ಮೈದಾ ಕನಕ ತೊಗೊಳ್ತೀವೋ ಅಷ್ಟಕ್ಕಿನ್ನ ಅಷ್ಟೇ ಪ್ರಮಾಣದ, ಒಂಚೂರು ಕಮ್ಮಿ ಇರ್ಬೋದು, ಹೂರ್ಣ ತೊಗೊಳ್ಳಿ, ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲದ್ರೆ ಯೂಶ್ವಲಿ ಸುತ್ತ ಮೈದಾ ಬಂದ್ಬಿಡುತ್ತೆ, ಮಧ್ಯೆ ಕಣಕ ಉಳಿದ್ಬಿಡುತ್ತೆ, ಓಕೆನಾ? ಇದ್ರಲ್ಲಿ ವೆರೈಟಿ ಆಫ್ ಒಬ್ಬಟ್ಟು ಮಾಡ್ಬೋದು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ನೀವೇ ಆಶ್ಚರ್ಯ ಪಡ್ತೀರ, ಈ ಥರನೂ ಇದೆಯಾ ಒಬ್ಬಟ್ಟು ಅಂತ. ಡೆಫಿನೆಟಾಗಿ ಈ ಥರನೂ ಒಬ್ಬಟ್ಟು ಮಾಡ್ಬೋದು, ವೆರೈಟಿ ಆಫ್ ಒಬ್ಬಟ್ಟು. ಬಟ್ ಟ್ರೆಡಿಷ್ನಲ್ ಆಗಿ ಯುಗಾದಿ ಹಬ್ಬಕ್ಕೆ ಮಾಡ್ತಿರೋ ಒಬ್ಬಟ್ಟು ಅಂದರೆ ನಮ್ಮ ಬೇಳೆ ಒಬ್ಬಟ್ಟು, ಸುಮಾರು ಜನಕ್ಕೆ ಫೇವ್ರೇಟು. ಸೊ ಅದಕ್ಕೆ ಇದರಿಂದನೇ ಶುರು ಮಾಡೋಣ ಅಂತ ಇವತ್ತಿನ ವೀಡಿಯೋ ಬೇಳೆ ಒಬ್ಬಟ್ಟಿಂದನೇ ಶುರು ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬೇರೆ ಬೇರೆ ಥರ ಒಬ್ಬಟ್ಟು ನನ್ನ ಚಾನಲಲ್ಲಿ ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಒಂದು ಮೂರು ನಾಲ್ಕು ಒಬ್ಬಟ್ಟು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ನೋಡಿ. ನಾನು ಹೇಳ್ದಂಗೆ ಮಿನಿಮಮ್ ಹಾಫ್ ಆನ್ ಅವರ್, ಮ್ಯಾಕ್ಸಿಮಮ್ 2 ಅವರ್ಸು. ಜಾಸ್ತಿ ಎಣ್ಣೆ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ, ಒಂದೇ ಒಂದು ಚಮಚ ಕಲ್ಸಕ್ಕೆ ಹಾಕಿ ಮಿನಿಮಮ್ ನಾ ಹೇಳಿದ ಟೈಮಿಂಗ್ಸ್ ಬಿಡಿ. ಮೂರನೇ ಪಾಯಿಂಟ್ ಏನು ಅಂದರೆ, ನಾವು ಲಟ್ಟಿಸ್ಬೇಕಾದ್ರೆ ಒಂದು ಚಮಚ ಹಾಕ್ಕೊಳ್ಳಿ, ಸುಡುವಾಗ ಒಂದು ಚಮಚ ಹಾಕ್ಕೊಳ್ಳಿ, ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಸುಡಿ ಮಕ್ಳಿಗೆ ಮಾಡ್ಕೊಡೋಂಗಿದ್ರೆ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಏನಿಸ್ತು, ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ. ನೋಡಿ, ಮುಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಎಲ್ಲೂ ಕಿತ್ತೋಗಿಲ್ಲ, ಒಡೆದೋಗಿಲ್ಲ. ನಮ್ಮ ಒಬ್ಬಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ. ಈ ಹಬ್ಬ ಯುಗಾದಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಗ್ರ್ಯಾಂಡಾಗಿ ಆಚರಿಸ್ತೀವಿ ಅಂತ ಹೇಳ್ತಾ. ನೋಡಿದ ಯಾವ ರೀತಿ ಬಂದಿದೆ ಅಂತ. ಬಿಸಿ ಒಬ್ಬಟ್ಟು ಜೊತೆ ಒಂದು ಚಮಚ ತುಪ್ಪ ಧಾರಾಳವಾಗಿ ಹಾಕ್ಕೊಳ್ತೀನಿ. ಹೆಂಗೋ ಇದನ್ನು ಮಾಡಬೇಕಾದ್ರೆ ನಾವು ಎಣ್ಣೆ ಬಳಸಿಲ್ಲ. ಸೊ ತುಪ್ಪ ಆದರೂ ಅಚ್ಚುಕಟ್ಟಾಗಿ ಹಾಕ್ಕೊಂಡು ತಿನ್ಬೋದು. ನಿಮ್ಗೇನು ಅನಿಸ್ತು ಇವತ್ತಿನ ವೀಡಿಯೋ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಲೆಂತಿ ವೀಡಿಯೋ ಅಂತ ಮಾತ್ರ ಅಂದ್ಕೊಂಡ್ಬಿಡಿ, ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸಿದ್ದೀನಿ. ನಾನು ಹೇಳ್ದಂಗೆ ಒಂದು ಪಾಯಿಂಟು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಒಬ್ಬಟ್ಟು ಸೂಪರಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಯಾಕಂದರೆ ತುಂಬ ಕಾಸ್ಟ್ಲಿ ಐಟಮ್ಸ್ ಹಾಕಿ ಮಾಡ್ತೀವಿ, ಹಾಳಾಗಿ ಹೋಗ್ಬಾರ್ದು ಯಾವುದೇ ಪದಾರ್ಥ ಆಗಲಿ ಅಲ್ವಾ. ಸೊ ಅದಕ್ಕೆ ಲಾಂಗ್ ವೀಡಿಯೋ ಅಂತ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ವಾಚ್ ಮಾಡಿ, ನಿಮ್ಮನ್ನೆಲ್ಲ ಟ್ರೈ ಮಾಡಿ. ಫಸ್ಟ್ ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ, ಓಕೆನಾ? ಅವಾಗ ನೀವೇ ಹೇಳ್ತೀರಾ ಪರ್ಫೆಕ್ಟ್ ಹೌದು ಹೇಮಾ, ನೀವು ಹೇಳಿದ್ದು ಕರೆಕ್ಟು ಅಂತ. ತುಂಬ ಎಣ್ಣೆ ನಸಟಿನೂ ಇಲ್ಲ ಒಬ್ಬಟ್ಟು ಮಾಡೋದಕ್ಕೆ, ಮೂರಿಂದ ನಾಲ್ಕು ಚಮಚ ಎಣ್ಣೆ ಸಾಕು ನಮಗೆ, ಅಥವಾ ಒಂದು ಚಮಚ ತುಪ್ಪ ಸಾಕು ಅಷ್ಟೇ, ಓಕೆನಾ? ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಸೆಕೆಂಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.